ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗ್ರಾಹಕರು ತಮ್ಮ ಖರೀದಿಯಲ್ಲಿ ಮೋಸ ಆಗದಂತೆ ಎಚ್ಚರಿಕೆ ವಹಿಸಬೇಕು. ವಂಚನೆಗೀಡಾದರೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿ ಎಂದು ಶಾಸಕ ಡಾ ರಫೀಕ್ ಅಹಮದ್ ಸಲಹೆ ಮಾಡಿದರು. ಗ್ರಾಹಕರು ತಮ್ಮ ಖರೀದಿಯಲ್ಲಿ ಜಾಗೃತರಾಗಬೇಕು. ಮೋಸವಾದಲ್ಲಿ ಸಂಬಂಧಿಸಿದ ಇಲಾಖೆ ಇಲ್ಲವೇ ಗ್ರಾಹಕರ ವೇದಿಕೆಗೆ ದೂರು ನೀಡಿ ನ್ಯಾಯ ಪರಿಹಾರ ಪಡೆಯಬೇಕು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಕಾಲೇಜಿನಲ್ಲಿ ಆಹಾರ ನಾಗರಿಕರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನ ಶಾಸ್ತ್ರ ಇಲಾಖೆ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಆಶ್ರಯದಲ್ಲಿ ನಡೆದ ವಿಶ್ವ ಗ್ರಾಹಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ವ್ಯಾಪಾರಿಗಳು ಗ್ರಾಹಕರನ್ನ ಗೌರವದಿಂದ ಕಾಣಬೇಕು. ಅವರಿಗೆ ಮೋಸ ಮಾಡದಂತೆ ಕಾಳಜಿ ವಹಿಸಬೇಕು. ಮೋಸವಾದಲ್ಲಿ ಕಾನೂನು ಪ್ರಕಾರ ಶಿಕ್ಷೆಯಾಗುತ್ತದೆ ಎಂಬ ಅರಿವಿರಬೇಕು. ವಂಚನೆಗೀಡಾಗುವ ಗ್ರಾಹಕರು ನೀಡುವ ದೂರನ್ನು ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಗ್ರಾಹಕರ ಜಾಗೃತಿ ಬಗ್ಗೆ ಹೆಚ್ಚು ಪ್ರಚಾರ ಕಾರ್ಯಕ್ರಮ ಹಾಕಿಕೊಳ್ಳಬೇಕು ಎಂದರು. ಗ್ರಾಹಕರಿಗೆ ಆಗುವ ಮೋಸ ತಡೆಯಲು ನಿರಂತರವಾಗಿ ಕಾನೂನು ಬದಲಾವಣೆ ಆಗುತ್ತಲೇ ಇದೆ. ವ್ಯಾಪಾರಿಗಳು, ಉತ್ಪಾದನೆ ಸಂಸ್ಥೆಗಳು ಗ್ರಾಹಕರನ್ನು ವಂಚಿಸುತ್ತಿದ್ದರೆ ಕಠಿಣ ಶಿಕ್ಷೆ, ಜೈಲು ಶಿಕ್ಷೆ ನೀಡಬಹುದಾದ ನಿಯಮಗಳಿವೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಅದೇ ರೀತಿಯಾಗಿ ನಮ್ಮ ತುಮಕೂರು ನಗರದಲ್ಲೂ ಕೂಡ ಇವತ್ತು ಈ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಮಾಡಿ ತಮ್ಮ ಮುಖಾಂತರ ಹಾಗೂ ನಮ್ಮ ಏನು ಮಾಧ್ಯಮ ಮಿತ್ರರಿದ್ದಾರೆ, ಈ ಮಾಧ್ಯಮ ಮಿತ್ರರ ಮುಖಾಂತರ ನಾವು ನಮ್ಮ ನಗರದ ಹಾಗೂ ಜಿಲ್ಲೆಯ ಪ್ರತಿಯೊಬ್ಬ ಗ್ರಾಹಕರಿಗೆ ಅವರ ಹಕ್ಕುಗಳನ್ನು ತಿಳಿಸುವಂತಹ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ನಮಗೆಲ್ಲರಿಗೂ ಗೊತ್ತಿದೆ, ಮುಂಚೆ ನಾವೆಲ್ಲರೂ ಚಿಕ್ಕದಿರುವಾಗ, ನಮ್ಮ ಪ್ರೊಫೆಸರ್ ಇದ್ದಾರೆ, ನಮ್ಮ ಹಿರಿಯರಿದ್ದಾರೆ, ನಾವೆಲ್ಲ ಚಿಕ್ಕದಿರುವಾಗ ಅವರ ತೂಕ ಮಾಡುವ ವಿಧಾನ ಬೇರೆ ಇತ್ತು. ಕೈಯಲ್ಲಿ ತಕ್ಕಡಿ ಇಟ್ಕೊಂಡು ತೂಕ ಮಾಡ್ತಾ ಇದ್ರು. ಅದರಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು. ತಮಗೆ ಗೊತ್ತಿಲ್ಲ, ಯಾಕಂದ್ರೆ ತಾವೆಲ್ಲರೂ ಈಗಿನ ಕಾಲದ ಯುವತಿಯರು. ಆವಾಗ ಏನೋ ಒಂದು ರೀತಿಯ ಮೋಸ ನಮ್ಮ ಗ್ರಾಹಕರಿಗೆ ಆಗ್ತಾ ಇತ್ತು. ಅದರ ನಂತರ ಒಂದು ತಕ್ಕಡಿಯನ್ನ ಟೇಬಲ್ ಮೇಲೆ ಇರುವಂತಹ ಇಟ್ಟು ತೂಕ ಮಾಡುವಂತಹ ವ್ಯವಸ್ಥೆ ಬಂತು. ಅದರಲ್ಲೂ ಕೂಡ ಒಂದು ರೀತಿಯ ಆರೋಪಗಳು ಕೇಳಬರ್ತಾ ಇತ್ತು. ಕೊನೆಗೆ ನಾವು ಡಿಜಿಟಲೈಸೇಷನ್ ಮಾಡಿ ಡಿಜಿಟಲ್ ತಕ್ಕಡಿಗಳನ್ನು ನಾವು ಇವತ್ತು ಮಾರುಕಟ್ಟೆಯಲ್ಲಿ ಇಟ್ಟು ಅದರ ಮುಖಾಂತರ ನಾವು ತೂಕ ಮಾಡಿಕೊಡ್ತಾ ಇದೀವಿ. ಅದರಲ್ಲೂ ಕೂಡ ಯಾಕಂದ್ರೆ ಟೆಕ್ನಾಲಜಿ ಯಾವ ರೀತಿಯ ತಂತ್ರಜ್ಞಾನ ಕೂಡ ಅದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಇವತ್ತು ಕೆಲವರು ಆರೋಪ ಮಾಡ್ತಾರೆ, ನಾವು ಇವಿಎಂ ಕೂಡ ಇವಿಎಂ ಏನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇದಾವೆ, ಅದರಲ್ಲೂ ಕೂಡ ನಾವು ತಿಳಿಸಬಹುದು ಅಂತ ಹೇಳ್ಬಿಟ್ಟು ಆರೋಪಗಳು ಬರ್ತಾ ಇದಾವೆ. ಹಾಗಾಗಿ ಯಾವುದೇ ಒಂದು ಮಿಷಿನ್ ಇರಬಹುದು, ಅದು ಮಾನವ ಸೃಷ್ಟಿಯಿಂದ ಇರುತ್ತಿರೋ ಅವರು. ಹಾಗಾಗಿ ಆ ಯಂತ್ರದಲ್ಲಿ ನಾವು ಯಾವ ರೀತಿಯ ಅವೇರ್ ಕೂಡ ನಾವು ಮಾಡಬಹುದು. ನಮ್ಮ ಎಕರೆ ಒಂದು ಏನು ಒಂದು ಮಿಷಿನ್ ಆನ್ಲೈನ್ ಖರೀದಿಯಲ್ಲಿ ಹೆಚ್ಚು ಮೋಸವಾಗುತ್ತಿದೆ. ಅಲ್ಲಿ ವಸ್ತುವನ್ನ ಗುರುತಿಸಿ ಆಯ್ಕೆ ಮಾಡಲು ಅವಕಾಶವಿಲ್ಲದ ಕಾರಣ ವಂಚನೆ ಹೆಚ್ಚಾಗುತ್ತಿದೆ. ಯುವಜನರೇ ಹೆಚ್ಚು ಆನ್ಲೈನ್ ಖರೀದಿ ಮಾಡಿ ಮೋಸ ಹೋಗುತ್ತಿದ್ದಾರೆ. ಈ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು. ಎಲ್ಲಾ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ ಪ್ರಥಮ ವರ್ಷದ ಹೆಣ್ಣು ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ಲ್ಯಾಪ್ಟಾಪ್ ನೀಡುತ್ತದೆ. ಮುಂದಿನ ತಿಂಗಳಲ್ಲಿ ನಗರದ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ವಿತರಿಸಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಪಿಎಚ್ಡಿವರೆಗೆ ಉಚಿತ ಶಿಕ್ಷಣ ನೀಡಬೇಕು ಎಂದು ಸರ್ಕಾರ ಮಹತ್ತರ ತೀರ್ಮಾನ ತೆಗೆದುಕೊಂಡಿದೆ. ವಿದ್ಯಾರ್ಥಿನಿಯರು ಈ ಸೌಲಭ್ಯ ಪಡೆದುಕೊಂಡು ಉನ್ನತ ಶಿಕ್ಷಣ ಪಡೆಯುವಂತೆ ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಅಧ್ಯಕ್ಷರೂ ಆದ ನ್ಯಾಯಾಧೀಶ ಆರ್ಕೆ ಪ್ರತಿಭಾ ಮಾತನಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಈಗ ಜನಪ್ರಿಯವಾಗಿದೆ. ಯುವಜನರು ಈ ವ್ಯವಸ್ಥೆಗೆ ಆಸಕ್ತಿ ವಹಿಸಬೇಕು. ಆದರೆ ಅಲ್ಲಿ ಮೋಸದ ಪ್ರಕರಣಗಳು ಹೆಚ್ಚಾಗಿವೆ. ಮೋಸವಾದವರು ಇಲಾಖೆಯ ಅಧಿಕಾರಿಗಳಿಗೆ, ಗ್ರಾಹಕರ ವೇದಿಕೆಗೆ, ಪೊಲೀಸರಿಗೆ ದೂರು ಸಲ್ಲಿಸಿ ನ್ಯಾಯ ಪಡೆಯಬಹುದು. ಆದರೆ ಬಹುತೇಕ ಜನ ದೂರು ನೀಡುವುದಿಲ್ಲ. ವಂಚನೆ ವಿರುದ್ದ ನ್ಯಾಯ ಪಡೆಯುವಂತಹ ಅರಿವು ಗ್ರಾಹಕರಲ್ಲಿ ಮೂಡಬೇಕು ಎಂದರು. ಎಟಿಎಂಗಳಲ್ಲಿ ಹಣ ದೋಚುವ ಪ್ರಕರಣ ಹೆಚ್ಚಾಗಿವೆ. ಗ್ರಾಹಕರ ಅರಿವಿಲ್ಲದೆ ಅವರ ಖಾತೆಯ ಹಣವನ್ನ ಡಿಜಿಟಲ್ ಹಣ ವರ್ಗಾವಣೆ ಮೂಲಕ ಪಡೆಯುವ ಪ್ರಕರಣಗಳು ನಡೆಯುತ್ತಿವೆ. ಎಲ್ಲಾ ಮೋಸ ಪ್ರಕರಣಗಳ ಬಗ್ಗೆ ಗ್ರಾಹಕರು ಜಾಗೃತಿ ಬೆಳೆಸಿಕೊಳ್ಳಬೇಕು ಎಂದರು. ಈಗ ಎಲ್ಲಿ ಅವರು ದುಡ್ಡೇನೋ ಕಟ್ ಆಯ್ತು, ಅವ್ರು ವಾಪಸ್ ರೀಫಂಡ್ ಮಾಡಲ್ಲ. ಈ ಕೊರಿಯರ್ ಅವ್ರು ಎಲ್ಲಿ ರೀಫಂಡ್ ಮಾಡ್ತಾರೆ? ರೀಫಂಡ್ ಮಾಡಲ್ಲ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ ಅಂತ ಒಬ್ರ ಮೇಲೆ ಒಬ್ರು ಪ್ಲೇ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅವಾಗ ನಾವು ಆ ತರ ಇದ್ದಾಗ ಅವ್ರು ಯಾರನ್ನ ಪಾರ್ಟಿ ಮಾಡ್ತಾರೆ, ಯಾರು ಕೇಸ್ ಹಾಕ್ತಾರೆ, ಯಾರು ಕಂಪ್ಲೇಂಟ್ ಕೊಡ್ತಾರೆ? ಸೊ ಈ ತರ ತುಂಬಾ ಮೋಸ ನಡೀತಾ ಇದೆ. ಹಾಗೆ ನೀವು ಒಂದು ನೋಡ್ಬೇಕಾದ್ರೆ, ಒಂದು ಪರ್ಚೇಸ್ ಮಾಡ್ಬೇಕಾದ್ರೆ ಅದರಲ್ಲಿ ಕಂಪ್ನಿ ಹೆಸರು ಇದೆಯಾ? ಆ ಕಂಪ್ನಿ ಹೆಸರು ಇರ್ಬೋದು, ಬಟ್ ಅದಕ್ಕೆ ನೀವು ಕೊಂಡ್ಕೋತಿದ್ದೀರ, ದುಡ್ಡು ಹಾಕ್ತಾ ಇದ್ದೀರಲ್ಲ, ಅದು ಜಿದಿಯೋನ? ಅದರಲ್ಲಿ ಎಲ್ಲಿಗೆ ಹೋಗುತ್ತೆ, ಯಾರು ಸೇರುತ್ತೆ, ಅದ್ರ ಅಡ್ರೆಸ್ ಇದೆಯಾ ಅಂತ ಫಸ್ಟ್ ನೋಡ್ಬೇಕು. ಬರೀ ವೆಬ್ಸೈಟ್ ಅಡ್ರೆಸ್ ಒಂದು ಕೆಲವೊಂದ್ ಕಡೆ ಇದ್ದಂತೆ, ಆಮೇಲೆ ಫೋನ್ ನಂಬರ್ಸ್ ಇರುತ್ತೆ, ಆ ಫೋನ್ ಮಾಡಿದ್ರೆ ಫೋನ್ ಹೋಗೋದಿಲ್ಲ, ವೆಬ್ಸೈಟ್ ಮಾಡಿದ್ರೆ ಅದ್ರ ರಿಪ್ಲೈ ಮಾಡೋದಿಲ್ಲ.
ಸೊ ಅಪ್ರೋಚ್ ಮಾಡಕ್ಕೆ ನೀವು ಆಮೇಲೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು. ಅದ್ರಲ್ಲಿ ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ಎಷ್ಟೋ ಜನ ಮೋಸ ಹೋಗಿರ್ತಾರೆ, ಎಲ್ಲರೂ ಅಯ್ಯೋ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾ, ಬೇಡ ಬಿಡು ಅನ್ಸೋಂತಾರೆ, ಸುಮ್ಮನೆ ಆಗ್ತಾರೆ. ಅದೇ ಮೊದಲು ಅದ್ರಲ್ಲಿ ಬಾರ್ ಇವಾಗ ಯೂಶಲಿ ನೋಡಿ ಒಂದು ಇದು ಬಂದ್ರೆ ಪ್ರಾಡಕ್ಟ್ ಬಂದ್ರೆ ಅದ್ರಲ್ಲಿ ಬಾರ್ ಕೋಡ್ ಮಾತ್ರ ಇರುತ್ತೆ, ಅಡ್ರೆಸ್ ಇರಲ್ಲ. ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ? ಅದರಲ್ಲಿ ಬಾರ್ ಕೋಡ್ ಒಂದಿರುತ್ತೆ, ಎಲ್ಲಿಂದ ಬಂತು ಏನು ಅಡ್ರೆಸ್ ಏನು ಇರಲ್ಲ. ಅವ್ರು ಎಲ್ಲಿ ಕೇಸ್ ಹಾಕ್ಬೇಕು, ಎಲ್ಲಿ ಲೀಗಲ್ ನೋಟಿಸ್ ಕೊಡ್ಬೇಕು, ಏನಾದ್ರು ಕೇಳ್ಬೇಕಂದ್ರೆ ವಾಪಸ್ ಅದು ಬರೋದಿಲ್ಲ. ಸೊ ಹಾಗೆ ಕೂಡ ಈಗ ದುಡ್ಡು ಡಿಡಕ್ಟ್ ಆಗಿರುತ್ತೆ ನಿಮ್ಮ ಅಕೌಂಟ್ ಇಂದ. ಈಗ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ದುಡ್ಡು ಡಿಡಕ್ಟ್ ಆಗಿರುತ್ತೆ, ಆಮೇಲೆ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿರಲ್ಲ ವಾಪಸ್ ಕಳ್ಸಿರ್ತೀರ, ಅದ್ರ ದುಡ್ಡು ಕೂಡ ಬರಲ್ಲ. ಎಷ್ಟು ತಿಂಗಳಾಗಟ್ಲೆ ಅದು ವಾಪಸ್ ನಿಮ್ಮ ಅಕೌಂಟ್ ದುಡ್ಡು ಹಾಕೋದಿಲ್ಲ. ಸುಮಾರು ಕೇಸಸ್ ಆ ತರನೂ ಇದಾವೆ, ದುಡ್ಡು ವಾಪಸ್ಸೇ ಬರೋದಿಲ್ಲ, ಹಂಗೆ ಬಿಟ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟು ಇರೋರು ಇದ್ದಾರೆ. ಸೊ ಇದೆಲ್ಲ ಮೊದಲು ಇಟ್ಕೊಂಡು ನೀವು ಹಾಕ್ತಾ ಇರೋ ದುಡ್ಡು ಕರೆಕ್ಟ್ ಎಲ್ಲಿಗೆ ಹೋಗುತ್ತೆ, ಅದರಿಂದ ನಮ್ಗೆ ಸರಿ ಇದೆಯಾ, ವಾಪಸ್ ನಮ್ಗೆ ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ದುಡ್ಡು ಬರುತ್ತಾ, ಅಂತ ಎಲ್ಲ ನೋಡ್ಬೇಕು. ಇದೇ ರೀತಿ ಸ್ವಲ್ಪ ಇದ್ರಲ್ಲೂ ಕಾನೂನಲ್ಲಿ ಚೇಂಜಸ್ ಆಗ್ಬೇಕು ಇನ್ನ ಸ್ವಲ್ಪ. ಸಿದ್ಧಗಂಗಾ ಮಹಿಳಾ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎನ್ ಯೋಗೇಶ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಕೆಸಿ ಜಯಸ್ವಾಮಿ, ಆಹಾರ ಇಲಾಖೆ ಉಪನಿರ್ದೇಶಕ ಮಂಟಿಸ್ವಾಮಿ, ಗ್ರಾಹಕರ ಜಾಗೃತಿ ಹಕ್ಕು ಮತ್ತು ಶಿಕ್ಷಣ ಪ್ರತಿಷ್ಠಿತ ಕಾರ್ಯದರ್ಶಿ ಟಿಎಸ್ ನಿರಂಜನ್, ಕಾನೂನು ಮಾಪನಶಾಸ್ತ್ರ ಇಲಾಖೆ ಸೌಹಾರ್ದ ನಿಯಂತ್ರಕ ಎಂ ಗುರುಪ್ರಸಾದ್ ಭಾಗವಹಿಸಿದರು. ತುಮಕೂರು ಬಳಿ ಅರಕೆರೆಯಲ್ಲಿ ಶಾಸಕ ಸುರೇಶ್ಗೌಡರು ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಅರಕೆರೆ ಸುತ್ತಮುತ್ತಲಿನ ಕಡು ಬಡವರಿಗೆ 1,000 ನಿವೇಶನವನ್ನು ಅತಿ ಶೀಘ್ರದಲ್ಲೇ ವಿತರಣೆ ಮಾಡುವುದಾಗಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ಗೌಡ ಪ್ರಕಟಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಅರಕೆರೆ ಸುತ್ತಮುತ್ತಲಿನಲ್ಲಿ ಕಲಾವಿದರು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯಲ್ಲಾಪುರ ಅರಕೆರೆ ಮಧ್ಯೆ ಸಿಎ ನಿವೇಶನದಲ್ಲಿ ಹೈಟೆಕ್ ರಂಗಮಂದಿರ ನಿರ್ಮಿಸಿಕೊಡುವ ಭರವಸೆ ನೀಡಿದರು. ತಾವು 2 ಬಾರಿ ಶಾಸಕರಾಗಿದ್ದು ಈ ಅವಧಿಯಲ್ಲಿ 20 ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಹೈಟೆಕ್ ಮಾದರಿಯಲ್ಲಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರು ಮಕ್ಕಳನ್ನ ಕಾನ್ವೆಂಟ್ ಶಾಲೆಗೆ ಕಳುಹಿಸಿ ಅಧಿಕ ಡೊನೇಷನ್ ಸೇರಿದಂತೆ 1,000 ರೂಪಾಯಿ ಕಳೆದುಕೊಳ್ಳುತ್ತಿರುವುದನ್ನ ಅರಿತು ಸರ್ಕಾರಿ ಶಾಲೆಯನ್ನ ಕಾನ್ವೆಂಟ್ ಶಾಲೆಗಿಂತ ಕಡಿಮೆ ಇಲ್ಲದಂತೆ ಅಭಿವೃದ್ಧಿಪಡಿಸಲು ಮುಂದಾದೆ ಎಂದು ಹೇಳಿದರು. ಅರಕೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಈ ಭಾಗದಲ್ಲಿ ಹೇಮಾವತಿ ನೀರನ್ನು ವರ್ಷದೊಳಗೆ ಹರಿಸುವುದಾಗಿ ಆಶ್ವಾಸನೆ ನೀಡಿದರು. ಸರ್ಕಾರದಲ್ಲಿ ಹೋರಾಟ ಮಾಡಿ 1 ಎಕರೆ ಜಮೀನು, ಅದ್ರ ಸುತ್ತ ಗಾರ್ಡನ್, ಅದ್ರ ಸುತ್ತ ನಮ್ಮ ಮಕ್ಕಳಿಗೆ ಆಟ ಆಡೋದಕ್ಕೆ ಆ ಸಿಎ ಸೈಟ್ ಅಲ್ಲಿ ಅದ್ರ ಸುತ್ತ ನಮಗೆ ಗಾರ್ಡನ್ಗೆ ಪಾರ್ಕಿಗೆ ಜಾಗ ಇದೆ. ಆ ಪಾರ್ಕ್ ನಮ್ಮ ಮಕ್ಕಳು ಆಟದ ಮೈದಾನ ಮಾಡ್ಕೊಂಡಿದ್ದೀವಿ. ನಾವು ಸುಮಾರು 3 ಎಕರೆ ಜಾಗ ನಮ್ಗೆ ಅಲ್ಲಿ ಸಿಕ್ಕಿದೆ ತಾಯಿ. ಒಂದು ಯಲ್ಲಾಪುರದಲ್ಲಿ 2.5 ಎಕರೆ 3 ಎಕರೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯನಾ ತಾಯಿ? ಅಂತ ಒಂದು ಹೈಟೆಕ್ ಶಾಲೆಗೆ ನಾವು ಜಾಗವನ್ನ ಆ ಭಗವಂತ ನಮಗೆ ಕರುಣೆ ತೋರಿಸಿದ್ದಾರೆ. ಅದರಿಂದ ನಾನು ನಮ್ಮ ಹೆಡ್ ಮಾಸ್ಟರ್ ಮತ್ತೆ ಆ ಎಸ್ಡಿಎಂಸಿ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಆ ಶಾಲೆ 1 ವರ್ಷ ನಾನು ಸಂಪೂರ್ಣ ಮಾಡ್ಕೊಳ್ತೇನೆ. ಸಿಎಸ್ಆರ್ ಫಂಡ್ ಸರ್ಕಾರದ ನಾನು 1 ರೂಪಾಯಿ ಕೇಳಲ್ಲ. ನಾವು ಸಿಎಸ್ಆರ್ ಇಲ್ಲಿ ಸಾಕಷ್ಟು ಕಂಪನಿಗಳಿವೆ. ನಾನು ಈಗಾಗಲೇ ಮಾತಾಡಿದ್ದೇನೆ, ಮೈಕ್ರೋ ಫ್ಯಾಕ್ಟರಿ ಅವರಿಗೆ ನಾನು ಮಾತಾಡಿದ್ದೇನೆ, ಸುಮಾರು 2-3 ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ನಾನು ಮಾತಾಡಿದ್ದೇನೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕಡೆಯಿಂದ ನಾವು ಅದಕ್ಕೆ 2 ಕೋಟಿ ಅನುದಾನವನ್ನ ಕಂಪನಿಗಳಿಂದ ತಂದು 1 ವರ್ಷದಲ್ಲಿ ಲೋಕಾರ್ಪಣೆ ನಾನು ಮಾಡ್ತೇನೆ. ವಿಶೇಷವಾಗಿ ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕೆಶಿಪ್ ರಸ್ತೆ, ಮಧುಗಿರಿ ರಸ್ತೆಯಿಂದ ನಮ್ಮ ಸಿಎ ಈ ರಸ್ತೆ ಮಧ್ಯದಲ್ಲಿ ಒಂದು ಟಾರ್ ರಸ್ತೆ ಬಂದಿದೆ ಅಲ್ಲಿ, ಆ ರಸ್ತೆಯನ್ನ ಕೂಡ ನಾವು ಇವತ್ತು ಗ್ರಾಂಟ್ ಅನ್ನ ಕೊಟ್ಟಿದ್ದೇವೆ. ಅದು ಕೂಡ ಇನ್ನೊಂದು ಮಧುಗಿರಿ ರಸ್ತೆಯಿಂದ ನಮ್ಮ ಯಾವ ರಸ್ತೆ ಇದು ಜೋರುಪಳ್ಳಿ ರಸ್ತೆ, ತೋಳಿನಕೆರೆ ತೊಟ್ಟಿಕೆರೆ ರಸ್ತೆ ಅವರಿಗೆ ಕನೆಕ್ಟಿವಿಟಿ ರಸ್ತೆ ಕೂಡ ನಾನು 1 ಕೋಟಿ ರೂಪಾಯಿಯಲ್ಲಿ ನಾನು ನಿರ್ಮಾಣ ಮಾಡಿಕೊಡ್ತೇನೆ. ಬಿಜೆಪಿಯ ಯುವ ಮುಖಂಡ ರವೀಶ್ ಮಾತನಾಡಿ, ಶಾಸಕ ಸುರೇಶ್ಗೌಡರು ಶಿಕ್ಷಣ ಕ್ಷೇತ್ರ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿಯ ಹರಿಕಾರನೆಂದು ಹೆಸರು ಪಡೆದಿದ್ದಾರೆಂದು ತಿಳಿಸಿದರು. ಮಾತಾಡ್ತಾ ಇದೀನಿ ಇವತ್ತು ನಮ್ಮನೆ ಒಂದ್ ಸ್ವಲ್ಪ ಏನಾದ್ರೂ ಒಂಚೂರು ಚೆನ್ನಾಗಿದೆ ಅಂತ ಅಂದ್ರೆ ಅದಕ್ಕೆ ಸುರೇಶ್ಗೌಡರು ಕಾರಣ. ಎಲ್ಲ 24 ಗಂಟೆಯಲ್ಲಿ ಆ ಮನುಷ್ಯ ಮಲ್ಕೊಳ್ಳೋದು ಮೋಸ್ಟ್ಲಿ 6 ಗಂಟೆ ಅನ್ಸುತ್ತೆ. ನನ್ಗಂತೂ ಗೊತ್ತಿಲ್ಲ ಅದು ಯಾವಾಗ ಎಲ್ಲಿ ಹೋಗ್ಬಿಡ್ತಾರೋ ಏನ್ ಮಾಡ್ತಾರೋ ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಈಗ ನಾವು ಇನ್ನೊಂದ್ ಸ್ವಲ್ಪ ಇಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ನಮ್ಮ ಜನಕ್ಕೆ ಸ್ವಾಮಿ ಇಲ್ಲಿ ನಮ್ಮ ಕಸ್ಬಾ ಐಸತಿ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಕೆಲಸ ಮಾಡಿ ಓದ್ ಕೊಟ್ಟು ನಿಮ್ಮನ್ ಕೆಲಸ ಕೇಳ್ತೀವಿ. ನಮ್ಗೆ ನಮ್ದ 100 ಜನ ಊಟ ಮಾಡೋ
ಪ್ರತಿ ಪೂರ್ಣಿಮೆ ದಿವಸನು ಅರ್ಕೆರೆಯಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ ಪ್ರತಿ ಹುಣ್ಣಿಮೆ ದಿವಸ. ನಮಗೂ ಅಲ್ಲೊಂದು ಸಮುದಾಯ ಭವನ ಬೇಕು ಸ್ವಾಮಿ. ಕೈಲ ನಮ್ಮ ಕೈದಾಳು ತರದನೆ ಸಮುದಾಯ ಭವನ ನಮ್ಗಲ್ಲಿ ಬೇಕು. ಹಾಗೇನೆ ಸುಮಾರು ಹೆಬ್ಬೂರು ಗೂಳೂರು ಅವ್ರಿಗಿನ್ನ ನಾವು ಲೀಡ್ ಕೊಡ್ತೀವಿ ಈ ಸತಿ. ನಮಗ್ ಗೊತ್ತಿದೆ ಕಸ್ಬಾದಲ್ಲಿ ನಾವ್ ಯಾವ ತರ ಕೆಲಸ ಮಾಡಿದೀರಾ. ನಾವ್ ಈ ಸತಿ ನಿಮ್ ಜೊತೆ ಕೆಲಸ ಮಾಡಿ ನಿಮ್ಗೆ ಓಟ್ ಕೊಟ್ಟು ಲೀಡ್ ಕೊಟ್ಟು ನಿಮ್ಮನ್ ಮಂತ್ರಿಯಾಗಿ ಕರ್ಕೊಂಡ್ಬಂದು ಇದಕ್ಕಿನ್ನ ಅದ್ದೂರಿಯಾದ ಕಾರ್ಯಕ್ರಮ. ಜಿಲ್ಲಾ ಪಂಚಾಯತ್ ಸದಸ್ಯ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೀಯ, ಉಪಾಧ್ಯಕ್ಷ ಶಾಂತಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಜೀವಮ್ಮ, ತಾಲೂಕು ಪಂಚಾಯಿತಿ ಸದಸ್ಯೆ ಕವಿತಾ ರಮೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ವ್ಯಾಪಕ ಪ್ರಚಾರ ಮಾಡಲು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕಾರ್ಯಕ್ರಮ ರೂಪಿಸಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆ ಮುಂದುವರೆದಿದೆ. ಇತ್ತೀಚಿನ ಸರ್ಕಾರದ ಬಜೆಟ್ನಲ್ಲಿ ರೈತರು, ಕಾರ್ಮಿಕರು, ಜನಸಾಮಾನ್ಯರಿಗೆ ಬಹಳಷ್ಟನ್ನು ನೀಡಿದ್ದೇವೆ ಎಂಬ ಸರ್ಕಾರ ನಿಲುವು ವಾಸ್ತವದಲ್ಲಿ ಸುಳ್ಳಿನ ಕಾಂತಿಯಾಗಿದೆ ಎಂದು ಕಾರ್ಮಿಕ ಮುಖಂಡ ಸೈಯದ್ ಮುಜೀಬ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಬಂಡವಾಳಶಾಹಿಗಳಿಗೆ ಬೇಕಾದ ಅಂಶಗಳನ್ನು ತುರಿಕೆ ತಾನು ಬಂಡವಾಳಶಾಹಿಗಳ ಪರ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಎಂದರು. ನೋಟು ರದ್ದತಿ, ಸರಕು ಸೇವಾ ತೆರಿಗೆಯಂತಹ ಆರ್ಥಿಕ ಭಯೋತ್ಪಾದನಾ ಕ್ರಮಗಳು ಸಾವಿರಾರು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಿಗಳನ್ನು ಮುಚ್ಚಿ ಲಕ್ಷಾಂತರ ಸಂಖ್ಯೆಯ ಉದ್ಯೋಗ ನಾಶಕ್ಕೆ ಕಾರಣವಾಗಿದೆ ಎಂದರು. ನಿರುದ್ಯೋಗ ಸಮಸ್ಯೆ ಬಗೆಹರಿಸಲು ಹೊಸ ಉದ್ಯೋಗ ಸೃಷ್ಟಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಮೂಲ ಕಾರ್ಮಿಕ ಕಾನೂನುಗಳನ್ನು ಯಾವುದೇ ಹೊರತಿಲ್ಲದೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಉಲ್ಲಂಘನೆ ಮಾಡುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕು. ದೇಶದ ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸಬೇಕು. ಕಾರ್ಮಿಕರಿಗೆ 18,000 ರೂಪಾಯಿ ಕನಿಷ್ಠ ವೇತನ ನಿಗದಿ ಮಾಡಬೇಕು ಎಂದು ಸೈಯದ್ ಮುಜೀಬ್ ಒತ್ತಾಯಿಸಿದರು. ಕಾಯಂ ಸ್ವರೂಪದ ಕೆಲಸಗಳಲ್ಲಿ ಗುತ್ತಿಗೆ ಪದ್ದತಿ ಕೈಬಿಡಬೇಕು. ಗುತ್ತಿಗೆ ಕಾರ್ಮಿಕರಿಗೂ ಕಾಯಂ ಕಾರ್ಮಿಕರಂತೆ ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಹೇಳಿದರು. ನಾವು ಕಾರ್ಮಿಕರಿಗೆ ಮತ್ತೆ ಜನಸಾಮಾನ್ಯರಿಗೆ ಅರ್ಥ ಮಾಡಿಸಬೇಕಾಗಿದೆ. ಈಗಾಗಲೇ ಬಹಳಷ್ಟು ಚರ್ಚೆಗಳು ಮಾಧ್ಯಮದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರುವಂತದ್ದು ಗೊತ್ತಿದೆ. ಅವರು ಎಲ್ಲರಿಗೂ ಆರೋಗ್ಯ ರಕ್ಷಣೆಗಾಗಿ ಕೊಡಲಿಕ್ಕೆ ಹೊರಟಿದ್ದಂತ ವಿಮೆ, ಅದಕ್ಕೆ ಕೊಟ್ಟಂತಹ ಅನುದಾನ ಲೆಕ್ಕ ಹಾಕಿದ್ರೆ ಅದು 10 ಲಕ್ಷ ಜನರಿಗೂ ಆ ವಿಮೆಯನ್ನು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ ಇರಲಾರದಂತ ರೀತಿಯಲ್ಲಿ ಅದರ ಅನುದಾನ ಇತ್ತು. ಸೊ ಹಾಗೆಯೇ ಬಜೆಟ್ ಅಂತಂದ್ರೆ ಅದು ಪಾರ್ಲಿಮೆಂಟ್ ಅಲ್ಲಿ ಫೈನಾನ್ಷಿಯಲ್ ಬಿಲ್ಲಿನ ಭಾಗವಾಗಿ ಇರ್ತದೆ. ಅದು ಹಣಕಾಸು, ದೇಶದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಟ್ಟಂಥದ್ದು. ಆ ಬಜೆಟ್ಟಿನ ಒಳಗಡೆ ಬಂಡವಾಳಗಾರರಿಗೆ ಬೇಕಾಗಿರುವಂತಹ ಅಂಶಗಳನ್ನು ತುರ್ಕಿ ಸರ್ಕಾರ ತಾನು ಬಂಡವಾಳಿಗರ ಪರ ಅನ್ನುವಂಥದ್ದನ್ನು ಸಾಬೀತು ಮಾಡಿದೆ. ಮುಖ್ಯವಾಗಿ ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್ ಅಂತ ಹೇಳಿ ಅದಕ್ಕೆ ಸರ್ಕಾರ ವಿವಿಧ ಘೋಷಣೆಗಳ ಭಾಗವಾಗಿ, ನಾವು ಉದ್ಯೋಗ ಸೃಷ್ಟಿಯ ಭಾಗವಾಗಿ ಈ ನಿಗದಿತ ಕಾಲಾವಧಿಯ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ. ಈಗಾಗಲೇ ಕೈಗಾರಿಕಾ ಪ್ರದೇಶದಲ್ಲಿ ನೀಮ್ ಅನ್ನುವಂತಹ ಹೆಸರಿನಲ್ಲಿ ಉದ್ಯೋಗ ಸೃಷ್ಟಿಗೆ ಅಂಥೇಳಿ ಯೋಜನೆಯೊಂದನ್ನು ಸರ್ಕಾರ ಜಾರಿಗೊಳಿಸಿದೆ. 5 ವರ್ಷ ಸರ್ಕಾರ ಟ್ರೈನಿಂಗ್ ಕೊಡ್ತದಂತೆ. ITI ಮಾಡಿದವರಿಗೆ 5 ವರ್ಷ ಟ್ರೈನಿಂಗ್ ಕೊಡ್ತದಂತೆ. ITI ಓದೋದೇ 2 ವರ್ಷ, ಅದಾದ್ಮೇಲೆ ಅವರು 5 ವರ್ಷ. ಮುಖಂಡ ಗಿರೀಶ್ ಮಾತನಾಡಿ, ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಲು ಈ ವ್ಯವಸ್ಥೆಯನ್ನು ಸರ್ವಾಂತರಿಕಗೊಳಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಡೆಯಬೇಕು. ಕಳ್ಳಸಂತೆ ವ್ಯಾಪಾರ ನಿಷೇಧಿಸಬೇಕು ಎಂದರು. ಯುದ್ದ ವಿಮಾನ ತಯಾರಿಕೆಯಲ್ಲಿ 7 ದಶಕಗಳ ಅನುಭವವಿರುವ ಬೆಂಗಳೂರಿನ HUL ಸೇರಿದಂತೆ ನವರತ್ನ ಸಂಸ್ಥೆಗಳನ್ನು ಕಡೆಗಣಿಸಿ, ಯುದ್ದ ವಿಮಾನ ತಯಾರಿಕೆಯಲ್ಲಿ ಏನು ಅನುಭವವಿಲ್ಲದ 45,000 ಕೋಟಿ ರೂಪಾಯಿ ಸಾಲದ ಹೊರೆಯಲ್ಲಿ ಮುಳುಗುತ್ತಿರುವ ಅನಿಲ್ ಅಂಬಾನಿಯ ರಿಲಯನ್ಸ್ ಜಫಾನ್ಸಿಗೆ ರಫೇಲ್ ಯುದ್ದ ವಿಮಾನ ದುರಸ್ತಿ ಹಾಗೂ ನಿರ್ವಹಣೆ ಕಾರ್ಯ ಒಪ್ಪಿಸಿರುವುದು ಸರಿಯಾದ ತೀರ್ಮಾನವಲ್ಲ ಎಂದರು. ಮುಖಂಡರಾದ ಎನ್ಕೆ ಸುಬ್ರಹ್ಮಣ್ಯ, ಎಸ್ಎನ್ ಸ್ವಾಮಿ, ನರೇಶ್ ರೆಡ್ಡಿ ಹಾಜರಿದ್ದರು. ಮಧುಗಿರಿಯಲ್ಲಿ ಈ ತಿಂಗಳ 20ರಂದು ಗೃಹ ಸಚಿವ ರಾಮಲಿಂಗಾರೆಡ್ಡಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸುವರು ಎಂದು ಶಾಸಕ ರಾಜಣ್ಣ ತಿಳಿಸಿದ್ದಾರೆ. ಈ ತಿಂಗಳ 20ರಂದು ಮಧುಗಿರಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಗೃಹಮಂತ್ರಿ ರಾಮಲಿಂಗಾರೆಡ್ಡಿ ಉದ್ಘಾಟಿಸಲಿದ್ದಾರೆ ಎಂದು ಶಾಸಕ KN ರಾಜಣ್ಣ ತಿಳಿಸಿದರು. ಪಟ್ಟಣದ ರಾಜ್ಯ ಸಾರಿಗೆ ಬಸ್ ನಿಲ್ದಾಣ, ಖಾಸಗಿ ಬಸ್ ನಿಲ್ದಾಣದ ಮಧ್ಯೆ ಮತ್ತು ಉಪವಿಭಾಗಾಧಿಕಾರಿ ಕಚೇರಿ ಬಳಿ ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದ ಶಾಸಕರು, ಇಂದಿರಾ ಕ್ಯಾಂಟೀನ್ ತಾಲೂಕು ಕೇಂದ್ರಗಳಲ್ಲೂ ಮಾಡಬೇಕು ಎಂಬುದು ನಮ್ಮ ಸರ್ಕಾರದ ಉದ್ದೇಶ ಮತ್ತು ಈ ಭಾಗದ ಜನರ ಒತ್ತಾಯದ ಮೇರೆಗೆ ಮಧುಗಿರಿಯಲ್ಲೂ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಹಂತದಲ್ಲಿದ್ದು, ಇದೇ ತಿಂಗಳ 20ರಂದು 11 ಗಂಟೆಗೆ ರಾಜ್ಯ ಗೃಹಮಂತ್ರಿ ರಾಮಲಿಂಗಾರೆಡ್ಡಿ ಉದ್ಘಾಟಿಸಲಿದ್ದಾರೆ ಎಂದರು.
ಇಂದಿರಾ ಕ್ಯಾಂಟೀನ್ನಿಂದ ಕೂಲಿ ಕಾರ್ಮಿಕರು, ಆಟೋ ಮತ್ತು ಬಸ್ ಚಾಲಕರು, ಪ್ರಯಾಣಿಕರು ಮತ್ತು ಕಡಿಮೆ ಸಂಬಳ ಬರುವ ಉದ್ಯೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ತಿಂಡಿ ಮತ್ತು ಊಟ ಕೊಡುವುದು ಸರ್ಕಾರದ ಯೋಜನೆಯಾಗಿದ್ದು, ಹಸಿವು ಮುಕ್ತ ರಾಜ್ಯ ಮಾಡುವುದು ಕಾಂಗ್ರೆಸ್ ಸರ್ಕಾರದ ಯೋಜನೆಯಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ನಿರ್ಧಾರದಂತೆ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಪ್ರಾರಂಭ ಮಾಡಿದಂಥ ಇಂದಿರಾ ಕ್ಯಾಂಟೀನ್ಗಳನ್ನ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಜನರ ಒತ್ತಾಯದ ಮೇರೆಗೆ ಈಗಾಗಲೇ ಕೆಲವು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಮಧುಗಿರಿನಲ್ಲೂ ಕೂಡ ಈಗ ಈ ಒಂದು ಇಂದಿರಾ ಕ್ಯಾಂಟೀನ್ ಬಹಳ ಫಾಸ್ಟ್ ಆಗಿ ನಡೀತಾ ಇದೆ. ನಾವು 19 ಬೆಳಗ್ಗೆ 11 ಇಲ್ಲಿ ಏನು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಂದ ಇದನ್ನು ಉದ್ಘಾಟನೆಯನ್ನು ಮಾಡಿಸ್ತೇವೆ. ನಾವು ನಾಳೆ 14 ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇತ್ತು, ಬಟ್ ಇದು ಇನ್ನೂ ಸ್ವಲ್ಪ ನಿಧಾನ ಆಗೋದ್ರಿಂದ 19 ರಾಮಲಿಂಗಾರೆಡ್ಡಿ ಹೋಮ್ ಮಿನಿಸ್ಟರ್ ಬರ್ತಾರೆ, ಇದೀಗ ಅವ್ರ ಕೈನಲ್ಲೇ ಇಲ್ಲಿ ಇದನ್ನು ಉದ್ಘಾಟನೆ ಮಾಡಿಸ್ತೀವಿ ಅಂತಕ್ಕಂಥದ್ದು. ಮತ್ತು ಇದರಿಂದ ಏನು ಕೆಲಸ ಮಾಡ್ತಕ್ಕಂಥವ್ರು, ಕಡಿಮೆ ಸಂಬಳ ಬರ್ತಕ್ಕಂಥವ್ರಿಗೆ ಒಂದು ಉತ್ತಮ ಗುಣಮಟ್ಟದ 5 ತಿಂಡಿ, 10 ಊಟ, ಈ ರೀತಿಯ ಒಂದು ಸರ್ಕಾರದ ಯೋಜನೆಯನ್ನು ಅಂದಿನಿಂದ ನಾವು ಚಾಲು ಮಾಡ್ತೀವಿ. ಓಕೆ. ತಹಸೀಲ್ದಾರ್ ಹೆಚ್ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಜಿಲ್ಲಾ ಪಂಚಾಯಿತಿ ಸದಸ್ಯ ಚೌಡಪ್ಪ ಇತರರು ಇದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಸಚಿವ ಟಿಬಿ ಜಯಚಂದ್ರ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಹಿಂಭಾಗದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರಾರಂಭಿಸಿರುವ ಇಂದಿರಾ ಕ್ಯಾಂಟೀನ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು, ಪುರಸಭಾಧ್ಯಕ್ಷ ಮೊಹಮ್ಮದ್ ಕಲಂದರ್, ಪುರಸಭಾ ಸದಸ್ಯರಾದ ಪ್ರೇಮಾ ದೇವರಾಜು, ಕೆಜಿ ಕೃಷ್ಣೇಗೌಡ, ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸಿಕೆ ಕೃಷ್ಣಮೂರ್ತಿ, ನಿರ್ದೇಶಕ ಸಿಎಸ್ ನಟರಾಜ್ ಸೇರಿದಂತೆ ಇತರರು ಇದ್ದರು. ಏಪ್ರಿಲ್ನಲ್ಲಿ ಕ್ಷೇತ್ರದ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡುವುದಾಗಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಏಪ್ರಿಲ್ 1 ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೊಪ್ಪ, ಕೊಪ್ಪ ಕಾಲೋನಿ, ಕುಂಡಾಪುರ, ಬಿಕ್ಕೆಗುಡ್ಡ, ಗಳಗ ಗ್ರಾಮದಲ್ಲಿ ಎಸ್ಸಿಪಿ ಎತ್ತಿನಹೊಳೆ ಯೋಜನೆಯಡಿಯಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನೀತಿ ಸಂಹಿತೆ ಜಾರಿಗೆ ಬರುವವರೆಗೂ ಮಾಡಬೇಕಾಗಿರುವಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತದೆ. ನಾನು ಪ್ರತಿನಿತ್ಯ ಜನರ ಬಳಿ ಇರುವುದರಿಂದ ಪ್ರತಿದಿನವೂ ವಿಕಾಸ ಪರ್ವವೇಯಾಗಿದೆ. ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗೂ ನಾನು ತೆರಳಿ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ತಾಲೂಕಿನಲ್ಲಿ ಇನ್ನೂ ಸಾಕಷ್ಟು ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ತಾಲೂಕಿನಲ್ಲಿ ಸುಮಾರು ಬಗರ್ಹುಕುಂನಲ್ಲಿ 6,600 ಅರ್ಜಿಗಳಿದ್ದವು. ಅದರಲ್ಲಿ ಸುಮಾರು 2,600 ಜನರಿಗೆ ಉಳಿಮೆ ಚೀಟಿ ನೀಡಲಾಗಿದೆ. ಗುರುವಾರ ನಡೆದಂತಹ ಕಮಿಟಿಯಲ್ಲಿ ಸುಮಾರು 400 ಅರ್ಜಿಗಳನ್ನು ಇತ್ಯರ್ಥ ಮಾಡಲಾಗಿದೆ. ಕಿಮ್ಮತ್ತು ಹಾಕಿಸಲು ಸಹ ವ್ಯವಸ್ಥೆ ಮಾಡಲಾಗಿದೆ. ಇಂದು ಮತ್ತು ನಾಳೆ ಯಾರೆಲ್ಲ ಕಿಮ್ಮತ್ತು ಹಣ ಕಟ್ಟುವರೋ ಅವರಿಗೆಲ್ಲ ಸಾಗುವಳಿ ಚೀಟಿ ನೀಡಲಾಗುತ್ತದೆ ಎಂದರು. ಜೋಗಿಯಲ್ಲಿ ರಸ್ತೆ ಅವೆಲ್ಲ ಇನ್ನೂ ಪ್ರಾರಂಭ ಮಾಡಿಲ್ಲ. ನಾಳೆ ಪೂಜೆ ಮಾಡಿ ಸುಮಾರು 15-20 ದಿವಸ ಆಯಿತು. ಅವು ಬಜೆಟ್ ವರ್ಕ್ಸು, ಅದಕ್ಕೆ ಸುಮಾರು ಅವೆರಡಕ್ಕೂ ಸೇರಿಸಿ ಸುಮಾರು 6 ರೂಪಾಯಿ ವರ್ಕ್ಸು, ಇನ್ನೂ ಕಮೆಂಟ್ಸ್ ಮಾಡಿಲ್ಲ. ಇಂಜಿನಿಯರಿಂಗ್ ಕೇಳಿದರೆ ಅವರು ಹಣ ಈ ಮಾರ್ಚೆಂಡಿಗೆ ಬಿಲ್ ಸಬ್ಮಿಟ್ ಮಾಡಬೇಕು, ಅದಕ್ಕೆ ಇವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವೆಲ್ಲ ಮಾಡ್ತಾವ್ರೆ, ಕೆಲವು ಮಾಡಿಲ್ಲ. ಇನ್ನು ಏಪ್ರಿಲ್ 15 ಎಲ್ಲ ಕೆಲಸಗಳನ್ನು ಕೆಲವರು ಟೀಕೆ ಮಾಡಿ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯೆ ಗಿರಿಜಮ್ಮ, ನರಸಿಂಹಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಶಶಿಧರ್, ವಿಎಸ್ಎಸ್ಎನ್ ಅಧ್ಯಕ್ಷ ವೆಂಕಟೇಶ್ ಗೌಡ, ಆಲಂ, ಭೋಜಣ್ಣ, ಗುತ್ತಿಗೆದಾರರಾದ ಕೊಂಡ್ಲಿ ಜಗದೀಶ್, ಗಂಗಾಧರ್, ರವಿಕುಮಾರ್, ಎಂಜಿನಿಯರ್ ಸುರೇಶ್, ವೆಂಕಟೇಶ್, ಪಿಡಿಒ ಬಸವರಾಜು ಇನ್ನಿತರರು ಹಾಜರಿದ್ದರು. ಹಾಲು ಉತ್ಪಾದನೆ ಸಹಕಾರ ಸಂಘ ಸ್ಥಾಪನೆ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಸಹಿಸಲ್ಲ ಎಂದು ಕುಣಗಲ್ನಲ್ಲಿ ಮುಖಂಡ ಡಿ ಕೃಷ್ಣಕುಮಾರ್ ತಿಳಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಹಾಲು ಉತ್ಪಾದನೆ ಸಹಕಾರ ಸಂಘ ಸ್ಥಾಪನೆ ವಿಚಾರದಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡಿ ಹೈನುಗಾರಿಕಾ ಆರ್ಥಿಕ ಸ್ವಾವಲಂಬನೆಗೆ ಧಕ್ಕೆ ತರುವ ರಾಜಕಾರಣಿಗಳಿಗೆ ಧಿಕ್ಕಾರ ಇರಲಿ ಎಂದು ತುಮಕೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಡಿ ಕೃಷ್ಣಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಕುಣಿಗಲ್ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಒಕ್ಕೂಟದಿಂದ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕ್ಷೀರಭವನ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೈನುಗಾರಿಕೆಗೆ ಹೈನುಗಾರಿಕೆ ಅರಿವು ಶಿಬಿರದಲ್ಲಿ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟಾರೆ 150 ಸಂಘಗಳಿಂದ ದಿನಕ್ಕೆ 1.25 ಲಕ್ಷ ಲೀಟರ್ ಗುಣಮಟ್ಟದ ಹಾಲು ಉತ್ಪಾದನೆಯಾಗುತ್ತಿದೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಸರ್ಕಾರದ ಪ್ರೋತ್ಸಾಹಧನ ಹೈನುಗಾರಿಕೆಗೆ, ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರಿಗೆ ಸಿಗುತ್ತಿದೆ. ಆದರೆ ತಾಲೂಕಿನಲ್ಲಿ 3 ಲಕ್ಷ ಲೀಟರ್ ಖಾಸಗಿ ಡೈರಿ ಪಾಲಾಗುತ್ತಿದೆ.
ಹೊಸ ಸಂಘ ಸಂಸ್ಥೆಗಳಿಗೆ ಕಾಂಗ್ರೆಸ್ ಜೆಡಿಎಸ್ನವರು ಕ್ಷುಲ್ಲಕ ರಾಜಕಾರಣ ಮಾಡುತ್ತಾ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಸರ್ಕಾರದ ಸವಲತ್ತು ಪಡೆಯದಂತೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಕೃಷ್ಣಕುಮಾರ್ದು ಇದೆ, ಆದ್ರೆ ನಾವು ಯಾವತ್ತು ಯಾವ ಸಂದರ್ಭದಲ್ಲೂ ಕೂಡ ರಾಜಕಾರಣ ಮುಕ್ತವಾಗಿ ನಡ್ಕೊಂಡು ಬಂದಿರುವಂತದ್ದು ಹೌದು. ಸಂಘ ರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಂದು ಕೂಡ ಒಂದು ಸ್ವಲ್ಪ ಸ್ವಾರ್ಥತೆ ಇರ್ತದೆ, ಆದ್ರೆ ಕಾನೂನ ಬದಿಗೊತ್ತಿ ಸ್ವಾರ್ಥವನ್ನ ಮಾಡ್ಲಿಕ್ಕೆ ಹೋಗಲ್ಲ. ಆ ರೀತಿಯಿಂದ ಮಾಡಿದ್ರೆ ಇವತ್ತು ಎಮ್ಮರವಾಗಿ ಈ ಮಟ್ಟಕ್ಕೆ ಈ ಹೈನುಗಾರಿಕೆ ಕುಣಿಗಲ್ ತಾಲೂಕಿನಲ್ಲಿ ಬೆಳೀತಾನೆ ಇರಲಿಲ್ಲ. ಇವತ್ತು 41 ವರ್ಷ ಆಗಿ ರಚನೆ ಆಗಿದ್ರೂ ಕೂಡ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ, ಇಲ್ಲಿವರೆಗೂ ಸಾಕಷ್ಟು ಜನ ಶಾಸಕರುಗಳು ಬಂದ್ರು, ಮಂತ್ರಿ ಆಗಿದ್ದಾರೆ. ಯಾರಾದ್ರೂ ಒಬ್ಬ ಶಾಸಕರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂದು ಕಟ್ಟಡಕ್ಕೆ ಹಣ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು. ಅರ್ಧ ಲೀಟರ್ ಹಾಲಾಗ್ತಾ ಇರುವಂತಕ್ಕಂಥವ್ರು ಕೂಡ ತಮ್ಗೆ ಓಟ್ ಹಾಕಿದಾರೆ, ಮರ್ತು ಮಾತಾಡ್ತೀರಾ? ಕೇವಲ ಉದಾಸೀನವಾಗಿ ಉತ್ಪಾದಕರ ಬಗ್ಗೆ ಮಾತಾಡ್ತೀರಾ? ಎಲ್ಲೋ ಒಂದು ಕಡೆ ನೀವು ಹೇಳಿದ ಕೆಲಸಕ್ಕೆ ಬರೆದ 4 ಜನ ಕಾರ್ಯದರ್ಶಿಗಳು, ಇವತ್ತು 125 ಜನ ಕಾರ್ಯದರ್ಶಿಗಳು ಆಯಾ ಗ್ರಾಮದಲ್ಲಿ ಕುಂದ್ಕೊಂಡು ಆ ಶೇಖರಣೆ ಮಾಡ್ತಾ ಇರೋದ್ರಿಂದ ಇವತ್ತು ಕುಣಿಗಲ್ ತಾಲೂಕಿಗೆ ಪ್ರತಿ ತಿಂಗಳಿಗೆ 7-8 ಕೋಟಿ ಹಣ ಹರಿದು ಬರ್ತಾ ಇದೆ, ಅವ್ರ ಮನೆ ಬಾಕಲು ಬರ್ತಾ ಇದೆ. ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಹಾಲು ಒಕ್ಕೂಟದಿಂದ ಹೈನುಗಾರರ ಹಿತ ಕಾಪಾಡಲು ರೈತ ಕಲ್ಯಾಣ ಟ್ರಸ್ಟ್ ಸ್ಥಾಪಿಸಿ ಈ ಮೂಲಕ ಹೈನುಗಾರರ ರಾಸುಗಳಿಗೆ ವಿಮೆ, ಮಕ್ಕಳಿಗೆ ಉನ್ನತ ಉದ್ಯೋಗ ಕೈಗೊಂಡಲ್ಲಿ ಸಹಾಯಧನ ನೀಡುವುದು ಸೇರಿದಂತೆ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ವಿಮೆ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ತಾವು ಅಧಿಕಾರಕ್ಕೆ ಬಂದ ನಂತರ ಕಾಲಕಾಲಕ್ಕೆ ಸರ್ಕಾರದ ನೆರವಿನಿಂದ ಹಾಲು ಶಿಥಿಲೀಕರಣ ಘಟಕ ಸೇರಿದಂತೆ ಸಂಸ್ಕರಣಾ ಘಟಕಗಳ ವೃದ್ಧಿಗೆ ಕ್ರಮ ಕೈಗೊಂಡ ಪರಿಣಾಮ ಇಂದು ಹಾಲು ಒಕ್ಕೂಟ ದಿನ 1-7 ಲೀಟರ್ ಹಾಲು ಉತ್ಪಾದನೆಯಾದರೂ ಸಂಗ್ರಹಿಸಿ ಮಾರಾಟ ಮಾಡುವ ವ್ಯವಸ್ಥೆ ಹೊಂದಿದೆ ಎಂದರು. ಇವತ್ತು ನಮ್ಮಲ್ಲಿ 6-7-8 ಲೀಟರ್ ಹಾಲು ಬಂದ್ರು ಸಹ ತಗೊಳ್ಳುವಂತ ಶಕ್ತಿ ಇವತ್ತು ತುಮಕೂರು ಹಾಲು ಒಕ್ಕೂಟಕ್ಕಿದೆ. ಬೆಂಗಳೂರಿಗೆ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಇವತ್ತು ತುಮಕೂರು ಜಿಲ್ಲೆಯಿಂದ ಒಂದೇ ಒಂದು ಜಿಲ್ಲೆಯಿಂದ ಹಾಲು ಬರುವಂತದ್ದು, ಆದ್ರೆ ಇವತ್ತು ಅದು ತುಮಕೂರು ಗ್ರಾಮಾಂತರ ಜೊತೆಗೆ ರಾಮನಗರ ಜಿಲ್ಲೆ ಸೇರಿಸಿ ಅಲ್ಲಿ ಬರುವಂತದ್ದು ಅಲ್ಲಿ. ಒಕ್ಕೂಟ ನಿರ್ದೇಶಕರಾದ ಶಿವನಂಜಪ್ಪ, ಎಸ್ಆರ್ ಗೌಡ, ಚಂದ್ರಶೇಖರ್, ಪ್ರಕಾಶ್, ಸಿವಿ ಮಹಾಲಿಂಗಯ್ಯ ಇತರರು ಇದ್ದರು. ಈ ತಿಂಗಳ 21 ತಿಪಟೂರು ಜೆಡಿಎಸ್ ಅಭ್ಯರ್ಥಿ ಲೋಕೇಶ್ವರ್ ಮತಯಾಚನೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಮತದಾರರನ್ನ ಭೇಟಿ ಮಾಡಿ ಮತಯಾಚಿಸುವ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಪಟೂರು ಜೆಡಿಎಸ್ ಅಭ್ಯರ್ಥಿ ಲೋಕೇಶ್ವರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ತಾಲೂಕಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮಾಡಿದ ಯುಜಿಡಿ ಕೆರೆ ಹಾಗೂ ಕಲ್ಪತರು ಸ್ಟೇಡಿಯಂನ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದ ಕಾರಣ ಅಂದು ಮಾಡಿದ ಕೆಲಸಕ್ಕೆ ಇಂದು ಜನರು ಪಶ್ಚಾತ್ತಾಪ ಪಡುವಂತಾಗಿದೆ. ಅದರಲ್ಲೂ ಯುಜಿಡಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಿದ್ದರೆ ಇಂತಹ ಗತಿ ಬರುತ್ತಿರಲಿಲ್ಲ. ನೀರು ಕಟ್ಟಿಕೊಂಡು ರಸ್ತೆಯಲ್ಲಿ ಹರಿಯುತ್ತಿದ್ದು ಜನರು ಯಾತನೆ ಅನುಭವಿಸುವಂತಾಗಿದೆ. ಅಲ್ಲದೆ ಈಗಿನ ಶಾಸಕರು 2ನೇ ಹಂತದ ಯುಜಿಡಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ. ಆದರೆ ಯುಜಿಡಿ ಕ್ಯಾರಿಂಗ್ ಆಗುವ ಮುನ್ನವೇ ನಗರೋತ್ಥಾನ ಕಾಮಗಾರಿಗೆ ಚಾಲನೆ ನೀಡಿ ಸರ್ಕಾರದ ಕೋಟ್ಯಾಂತರ ಹಣ ಪೋಲಾಗಿದೆ. ಯುಜಿಡಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಶಾಶ್ವತ ಪರಿಹಾರ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಫೈರೋಸ್ ಖಾನ್, ನಗರಸಭೆ ಸದಸ್ಯೆ ರೇಖಾ ಅನೂಪ್, ಮಹಿಳಾ ಘಟಕದ ಲಲಿತಾ ಸಂತೋಷ್, ನಗರಸಭೆ ಸದಸ್ಯರುಗಳಾದ ಸುಪ್ಪು ಗಣೇಶ್, ರಾಜಶೇಖರ್, ನಿಜಗುಣ, ಮುಖಂಡರಾದ ಲಿಂಗರಾಜು, ಶಿವಕುಮಾರ್, ರಾಘವೇಂದ್ರ, ಯೋಗೇಶ್ ಮತ್ತಿತರರು ಹಾಜರಿದ್ದರು. ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯಲ್ಲಿ ಲಂಬಾಣಿ ಭೋವಿ ಸಮಾಜವನ್ನು ಕೈಬಿಡುವುದಿಲ್ಲ ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಒಳ ಮೀಸಲಾತಿ ಪ್ರಶ್ನೆ ಬಂದಾಗ ಲಂಬಾಣಿ ಹಾಗೂ ಭೋವಿ ಸಮಾಜವನ್ನ ಕೈಬಿಡುವ ಪ್ರಶ್ನೆ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಚಿಕ್ಕನಾಯಕನಹಳ್ಳಿ ಕನ್ನಡ ಸಂಘದ ವೇದಿಕೆಯಲ್ಲಿ ನಡೆದ 279 ಜಯಂತ್ಯುತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸೇವಾಲಾಲ್ರವರು ಸಮಾಜದ ಸಾಂಸ್ಕೃತಿಕ ನಾಯಕರಾಗಿದ್ದು 1977 ಡಿ ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಲಂಬಾಣಿ ಜನಾಂಗವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತಿದ್ದರಿಂದ ಇಂದು ಲಂಬಾಣಿ ಜನಾಂಗ ಶಿಕ್ಷಣದಲ್ಲಿ ಮುಂದೆ ಬಂದು ಅತಿ ಹೆಚ್ಚು ಯುವಕರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಎಂದರು. ಲಂಬಾಣಿ ಜನಾಂಗ ಎಷ್ಟೇ ವಿದ್ಯಾವಂತರಾದರೂ ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬರುತ್ತಿದ್ದಾರೆ. 40 ವರ್ಷಗಳಿಂದ ನಾನು ಶಾಸಕನಾಗಿದ್ದಾನೆ, ಲಂಬಾಣಿ ಜನಾಂಗ ನನ್ನನ್ನು ಬೆಂಬಲಿಸಿಕೊಂಡು ಬಂದಿದೆ ಎಂದ ಅವರು, ದೊಡ್ಡ ಎಣ್ಣೆಗೆರೆ ಬಳಿ ಇರುವುದು ಭೀಮಸತಿ ದೇವಾಲಯಕ್ಕೆ ಹೊರ ರಾಜ್ಯ ಹಾಗೂ ರಾಜ್ಯಾದ್ಯಂತ ಜಾತ್ರೆಗೆ ಬಂದು ತಮ್ಮ ಹರಕೆ ತೀರಿಸಿಕೊಂಡು ಹೋಗುತ್ತಿದ್ದಾರೆ. ಬಂಜರ ಸಮಾಜ, ರಾಗದ್ವೇಷವಿಲ್ಲದ ಸಮಾಜ, ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಬಳಸಿಕೊಂಡು ಬರುತ್ತಿದೆ.
ಶಿವಮೊಗ್ಗ ಜಿಲ್ಲೆ ಸೂರ್ಯಕುಂಟೆ ಕೊಪ್ಪದಲ್ಲಿ 15 ಎಕರೆ ಜಮೀನು ಸಮಾಜಕ್ಕೆ ನೀಡಿದೆ ಎಂದರು. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಬಂಜಾರ ಸಮಾಜ ಸೇವಲಾರರ ಅನುಯಾಯಿಗಳಾಗಿ ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಬಂಜಾರ ಸಮಾಜಕ್ಕೆ ಮೀಸಲಾತಿ ದೊರಕಿದ್ದರಿಂದ ಸಾವಿರಾರು ಯುವಕರು ಸರ್ಕಾರದ ಉದ್ಯೋಗದಲ್ಲಿದ್ದು ನಮ್ಮ ಮೂಲ ಸಂಸ್ಕೃತಿಯನ್ನು ಚಾಚು ತಪ್ಪದೇ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಪಟ್ಟಣದ ಆಲದಕಟ್ಟೆ ಬಳಿ ಇರುವ 13 ಗುಂಟೆ ಜಮೀನು ನೀಡಿದ್ದು, ಈ ಜಮೀನಿನಲ್ಲಿ ಸಮುದಾಯ ಭವನವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಒಂದು ಸಮಾಜ ಬೆಳೆಯಬೇಕಾದರೆ ರಾಜಕೀಯ ಶಕ್ತಿ ಬೇಕು ಎಂದರು. ಸಂತ ಸೇವಲಾಲ್ ಭಾವಚಿತ್ರ ಹೊತ್ತ ಬೆಳ್ಳಿರಥ ತಾಲೂಕು ಕಚೇರಿಯಿಂದ ಬಿಎಚ್ ರಸ್ತೆ ನೆಹರು ವೃತ್ತದ ಮೂಲಕ ಕನ್ನಡ ಸಂಘದ ವೇದಿಕೆಗೆ ಆಗಮಿಸಿತು. ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಹಾಗೂ ಬಂಜರ ಸಮುದಾಯದ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಮಹಿಳೆಯರು ಬಂಜಾರ ನೃತ್ಯ ಮಾಡುವುದನ್ನು ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಿಲ್ಲಕಪ್ಪ, ಪುರಸಭಾಧ್ಯಕ್ಷ ಮೊಹಮ್ಮದ್ ಕಲಂದರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿ ರಘುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲೋಹಿತ್ ಬಾಯಿ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಯ್ಯ, ತಾಲೂಕು ಸ್ಥಾಯಿ ಸಮಿತಿ ಅಧ್ಯಕ್ಷ ಹುಳಿಯಾರು ಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಕಲ್ಯಾಣಿಬಾಯಿ, ಪ್ರಸನ್ನ ಕುಮಾರ್, ಚೇತನ್ ಗಂಗಾಧರ್, ಹುಳಿಯಾರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗಣೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕು ವರದನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಶಾಸಕ ಬಾಲಕೃಷ್ಣ ಟ್ರಾನ್ಸ್ಫಾರ್ಮ್ ಉದ್ಘಾಟಿಸಿದರು. ಮಾಗಡಿ ತಾಲೂಕಿನ ವರದೇನಹಳ್ಳಿ ಹ್ಯಾಂಡ್ಪೋಸ್ಟ್ ಬಳಿ ಎಚ್ಬಿಡಿಎಸ್ ಯೋಜನೆಯಡಿಯಲ್ಲಿ ಉಚಿತವಾಗಿ ರೈತರ ಜಮೀನಿನಲ್ಲಿರುವ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮ್ಗಳನ್ನು ಅಳವಡಿಕೆ ಮಾಡುವ ಕಾರ್ಯಕ್ರಮಕ್ಕೆ ಶಾಸಕ ಎಚ್ಸಿ ಬಾಲಕೃಷ್ಣ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಬಾಲಕೃಷ್ಣ, ದೇಶದಲ್ಲಿಯೇ ಪ್ರಪ್ರಥಮವಾಗಿ ಅಧಿಕೃತ ವಿದ್ಯುತ್ ಸಂಪರ್ಕ ಪಡೆದಿರುವ ಇಬ್ಬಿಬ್ಬರು ರೈತರಿಗೆ ಒಂದು ಟ್ರಾನ್ಸ್ಫಾರ್ಮ್ ಅನ್ನು ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ಅಳವಡಿಸುವ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡುತ್ತಿದೆ. ವಿದ್ಯುತ್ ವ್ಯತ್ಯಯದಿಂದ ರೈತರ ಪಂಪ್ಸೆಟ್ಗಳು ಸುಟ್ಟು ಹೋಗುತ್ತಿದ್ದವು. ಈ ನಿಟ್ಟನಲ್ಲಿ ಈ ಹೊಸ ಯೋಜನೆಯಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು. ಬೆಸ್ಕಾಂ ನಿರ್ದೇಶಕ ಬಿವಿ ಜಯರಾಮ್ ಮಾತನಾಡಿ, ತಾಲೂಕಿಗೆ 120 ಕೋಟಿ ವೆಚ್ಚದಲ್ಲಿ ಉಚಿತವಾಗಿ ರೈತರ ಜಮೀನಿನಲ್ಲಿರುವ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮ್ಗಳನ್ನು ಅಳವಡಿಕೆ ಮಾಡುತ್ತಿದ್ದೇವೆ. ಇಂಧನ ಸಚಿವರಾದ ಡಿಕೆ ಶಿವಕುಮಾರ್ ನಮ್ಮ ರಾಮನಗರ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ನೀಡಿ ಮಾಗಡಿ ಪಟ್ಟಣದಲ್ಲಿ ಯುಜಿಡಿ ವಿದ್ಯುತ್ ಕೇಬಲ್ ಅಳವಡಿಕೆ ಮಾಡಲು ಸುಮಾರು 9 ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿದೆ ಎಂದರು. ಆಮೇಲೆ ಏನೋ ಇತ್ತೀಚೆಗೆ ನನ್ನ ರಾಜಕಾರಣದ ಅನುಭವದಲ್ಲಿ ಜಾತ್ಯಾತೀತ ಜನಗಳ ಜೊತೆ ಇರಬೇಕು ಅಂತಕ್ಕಂಥ ಎಲ್ಲ ವರ್ಗದ ಜನಗಳ ಜೊತೆ ಎಲ್ಲ ವರ್ಗನು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಕ್ಕಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ಲ ವರ್ಗದ ಜನನುವೆ ಇಲ್ಲಿ ಎಲ್ಲ ವರ್ಗದ ಜನನೂ ಅವರೇ. ಕೆಲವು ಪಕ್ಷಗಳು ಕೆಲವು ಜಾತಿಗೆ ಮಾತ್ರ ಸೀಮಿತ ಆಗಿರತಕ್ಕಂಥದ್ದು. ಅದರಿಂದ ಈ ಪಕ್ಷದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿ ಅದೇನಿದು ನಮ್ದೇನು ವಾಸ್ತಲ್ಲ. ನಮ್ಮ ಅಪ್ಪ ಕಾಂಗ್ರೆಸ್ ಅಲ್ಲಿ ಎಂಎಲ್ಎ ಆಗಿದ್ರು, ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಇಬ್ರು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರು ಕಾಂಗ್ರೆಸ್ನಲ್ಲಿ. ಇಲ್ಲಿ ನಮ್ಮ ಬಲರಾಮಣ್ಣವರ ಅಪ್ಪನೂ ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ರು, ಕಾಂಗ್ರೆಸ್ ಅಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ರು. ನಾವೆಲ್ಲ ಕಾಂಗ್ರೆಸ್ ಕುಟುಂಬನೇ. ಮಧ್ಯದಲ್ಲಿ ಸ್ವಲ್ಪ ಈ ರೇವಣ್ಣ ಅವ್ರು ಬಂದ್ಮೇಲೆ ಕಾಂಗ್ರೆಸ್ ಟಿಕೆಟ್ ಸಿಗಲ್ವಲ್ಲ ಅಂತ ಹೋಗ್ಬಿಟ್ಟು ನಾವು ಅಷ್ಟೇ. ಅವಾಗ ಇದ್ರೆ ಕಾಂಗ್ರೆಸ್ ಅಲ್ಲಿ ಇರುವ ನಾವು ಅವಾಗಿಂದ ನಮಗೆ ಹೀಗೆಲ್ಲ ಆಯ್ತು. ಮುಂದಿನ ದಿವಸದಲ್ಲಿ ಕೆಲಸ ಮಾಡಿದೀವಿ. ಕೆಲಸ ಮಾಡಿದ್ರೆ ಕೂಲಿ ಕೊಡಿ, ಗೇತ್ ಗುಲ್ಲಾಕಿ ಅನೇಕ ಜನ ಬರ್ತಾರೆ ಮಾಡ್ತಾರೆ. ಅವರು ಅಧಿಕಾರ ಕೊಟ್ಟಿದ್ರಲ್ಲ ಜಿಲ್ಲಾ ಪರಿಷತ್ ಕೇಳಿ, ಏನ್ ಕೆಲಸ ಮಾಡಿದ್ಯಪ್ಪ ನೀನು 2 ವರ್ಷ ಆಗಿದ್ಯಲ್ಲ ಜಿಲ್ಲಾ ಪರಿಷತ್ ಮೆಂಬರು, ಏನ್ ಕೆಲಸ ಮಾಡಿದ್ಯಪ್ಪ ನಿನ್ ಕ್ಷೇತ್ರದಲ್ಲಿ ಅಂತ ಕೇಳಿ. ಅವ್ರನ್ನ ಎಚ್ಬಿಡಿಎಸ್ ನಾನೇ ಮಾಡಿಸ್ತೇನೆ ಅಂತಾರೆ, ರಸ್ತೆನೂ ನಾನೇ ಮಾಡಿಸ್ತೇನೆ ಅಂತಾರೆ. ಶ್ರೀರಂಗ ಅಣೆ ನಾನೊಂದ್ಸರಿ ಕುದೂರಿನಲ್ಲಿ ಕೇಳಿದೆ ಶ್ರೀರಂಗ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್, ಜಿಲ್ಲಾ ಬೆಸ್ಕಾಂ ಅಧಿಕಾರಿ ನಾಗರಾಜನ್, ಕವಿಕಾ ನಿರ್ದೇಶಕ ಕೃಷ್ಣಮೂರ್ತಿ, ಮಡಪಾಳ್ ಜಯರಾಮ್, ಬೆಸ್ಕಾಂ ಸಿಬ್ಬಂದಿಗಳಾದ ಎಇಇ ಚಿಕ್ಕೇಗೌಡ, ಸುಧಾಕರ್, ಶಬೀರ್ ಅಹಮದ್ ಮುಂತಾದವರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕು ಕುದೂರಿನಲ್ಲಿ ಕುದುರಮ್ಮ ದೇವಿಯ ಜಾತ್ರೋತ್ಸವ ವೈಭವದಿಂದ ನೆರವೇರಿತು. ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಐತಿಹಾಸಿಕ ಕುದುರಾಮನ ಜಾತ್ರಾ ಮಹೋತ್ಸವ ಹಾಗೂ ಅಗ್ನಿಕುಂಡ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು.
ಮೌಢ್ಯತೆಯ ರೀತಿಯಲ್ಲಿ ಈ ಕುದುರಮ್ಮನ ಜಾತ್ರೆಯಲ್ಲಿ ಪುಟಾಣಿ ಮಕ್ಕಳಿಗೆ ದೇವರ ಹರಕೆ ನೆಪದಲ್ಲಿ ಬಾಯಿಗೆ ಕಬ್ಬಿಣದ ಸರಳುಗಳ ಬೀಗ ಹಾಕುವ ಮೂಲಕ ಭಕ್ತಿ ಮೆರೆಯಲಾಯಿತು. ಗ್ರಾಮದ ಆರಾಧ್ಯ ದೇವಿಯಾಗಿರುವ ಕುದುರಮ್ಮನ ಜಾತ್ರೆಯಲ್ಲಿ ಮೌಢಾಚರಣೆ ನಡೆಯುತ್ತಲೇ ಇದೆ. ಹರಕೆ ಸಲ್ಲಿಸುವ ಪುಟಾಣಿಗಳು ಉಪವಾಸ ಇದ್ದು ಕುದುರಮ್ಮನಿಗೆ ದಲಿತರ ಬಾಯಿ ಬೀಗ ಸೇವೆ ನಡೆದ ನಂತರವೇ ಉಳಿದ ಸೇವೆ ಸಲ್ಲಿಸಲಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಮಕ್ಕಳಿಗೆ ಹಾಗೂ ಗ್ರಾಮಕ್ಕೆ ಯಾವುದೇ ರೀತಿಯ ತೊಂದರೆ ಎದುರಾಗದಿರಲು ದೇವಿ ಎಲ್ಲರನ್ನ ಕಾಪಾಡುವ ನಂಬಿಕೆಯಿಂದ ಇಂತಹ ಪದ್ಧತಿ ರೂಢಿಯಲ್ಲಿದೆ ಎನ್ನಲಾಗಿದೆ. ಇನ್ನು ಪೂಜೆ ಪುನಸ್ಕಾರದ ಆಚರಣೆಯಲ್ಲಿ ಪುಟಾಣಿ ಮಕ್ಕಳ ಮೇಲೆ ಸರಳುಗಳ ಬೀಗ ಹಾಕುವುದು ಮೈಜುಮ್ ಎನಿಸುತ್ತದೆ. ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಈ ಆಚರಣೆ ಪಾಲಿಸುತ್ತಾ ಬಂದಿದ್ದಾರೆ. 50ಕ್ಕೂ ಹೆಚ್ಚು ಅರಕೆ ಹೊತ್ತ ವೀರ ಮಕ್ಕಳು ಕುದುರಮ್ಮನ ಕೊಂಡ ಹಾಯುವ ಆಚರಣೆ ವೀಕ್ಷಿಸಿ ದೇವಿಯ ದರ್ಶನ ಪಡೆದರು. ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಜನ ದೇವಿಯ ಜಾತ್ರೆಯಲ್ಲಿ ನೆರೆದಿದ್ರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.